ಎಸ್ ಇವತ್ತು ರಾಜ್ ನ್ಯೂಸ್ ಸರ್ವೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ ಚಿಕ್ಕಬಳ್ಳಾಪುರದಲ್ಲಿ ವಾತಾವರಣ ಹೇಗಿದೆ ಮತದಾರರ ಮನಸ್ಸು ಹೇಗಿದೆ ಯಾರ ಪರವಾಗಿ ಮತದಾರ ಮನಸ್ಸನ್ನು ಮತವನ್ನು ಚಲಾಯಿಸ್ತಾನೆ ಅನ್ನೋದು ಸದ್ಯದ ಕುತೂಹಲವಾಗಿತ್ತು ಈಗ ರಕ್ಷಾರಾಮಯ್ಯ ಅವರು ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಅಖಾಡದಲ್ಲಿ ಇರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು ಸೊ ಈ ಬಾರಿ ಮತ್ತೆ ಬಿಜೆಪಿ ಗೆಲುವು ಸಾಧಿಸುತ್ತಾ ಅಥವಾ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾ ಈ ಕುತೂಹಲ ಇರುವಂತದ್ದು ಯಾಕಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನ ನೋಡಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಈಸಿಯಾಗಿ ಹೇಳ್ಬೋದು ಕಾಂಗ್ರೆಸ್ನ ಭದ್ರಕೋಟೆ ಸತತ ಮೂರು ಬಾರಿ ಗೆಲುವನ್ನ ಸಾಧಿಸ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಗೆಲುವನ್ನ ಸಾಧಿಸ್ತು ಆದರೆ ಹಾಲಿ ಸಿಟ್ಟಿಂಗ್ ಎಂ ಪಿ ಬಿ ಎನ್ ಬಚ್ಚೇಗೌಡರು ಕಣದಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಬಿಜೆಪಿಯ ಟಿಕೆಟ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಿಕ್ಕಿರುವಂಥದ್ದು ಒಂದಿಷ್ಟು ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಹಗ್ಗ ಜಗ್ಗಾಟ ನಡೆಯಿತು ಕಸರತ್ತನ್ನ ಮಾಡಿದ್ರು ಮಸಲತ್ತನ್ನ ನಡೆಸಿದ್ರು ಅಂತಿಮವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಈಗ ಅವರಿಗೆ ರಾಜಕೀಯ ಭವಿಷ್ಯದ ಪ್ರಶ್ನೆ ಇದೆ ಯಾಕಂದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾಗಿದೆ ಹೀಗಾಗಿ ರಾಜಕೀಯ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ರಕ್ಷಾ ರಾಮಯ್ಯ ಅವರು ಅಖಾಡದಲ್ಲಿರುವಂಥದ್ದು ಯುವಕರು ಕೂಡ ಆಗಿರುವಂಥದ್ದು ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಅವ್ರಿಗೂ ಕೂಡ ಒಂದು ಆಸೆ ಇರುವಂಥದ್ದು ರಾಜಕೀಯವಾಗಿ ಭವಿಷ್ಯವನ್ನು ರೂಪಿಸಬೇಕು ಅಂತ ಹಾಗಾದರೆ ಮತದಾರ ಯಾರ ಭವಿಷ್ಯವನ್ನು ಭದ್ರಪಡಿಸ್ತಾನೆ ಯಾಕಂದರೆ ಈಗ ದೇಶದಲ್ಲಿ ಗ್ಯಾರಂಟಿ ಯುದ್ಧ ಅಂತೂ ನಡೀತಾ ಇದೆ ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಇರುವಂಥದ್ದು ಈಗಾಗಲೇ ಜಾರಿ ಮಾಡಿದ್ದೀವಿ ಅಂತ ನಮಗೆ ವೋಟ್ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ಮುಂದೆ ಆಗ್ತಾ ಇರುವಂಥದ್ದು ಮೋದಿಯೇ ನಮ್ಮ ಗ್ಯಾರಂಟಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವಿನ ಗ್ಯಾರಂಟಿ ಸಿಗುತ್ತೆ ಯಾರಿಗೆ ಗೆಲುವಿನ ಗ್ಯಾರಂಟಿ ಕೊಡ್ತಾರೆ ಮತದಾರರು ಸದ್ಯದ ಕುತೂಹಲ ಇರುವಂಥದ್ದು ಈ ಬಾರಿ ಡಾಕ್ಟರು ಅಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವನ್ನು ಸಾಧಿಸ್ತಾರಾ ಅಥವಾ ರಕ್ಷಾರಾಮಯ್ಯ ಅವರು ಗೆಲುವನ್ನು ಸಾಧಿಸ್ತಾರಾ ಈ ಪ್ರಶ್ನೆಗಳಿರುವಂಥದ್ದು ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳು ಕೂಡ ಹಾಗೇ ಇದೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಅಂಟಿಕೊಂಡಿರುವ ಜಿಲ್ಲೆ ಆಗಿರುವ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಯುವಕ ಯುವತಿಯರು ನಿರುದ್ಯೋಗವನ್ನು ಒಗಳಾಡಿಸಲಿಕ್ಕೆ ಕೆಲಸಕ್ಕೆ ಬರ್ತಾ ಇದ್ದಾರೆ ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಕಾಂಗ್ರೆಸ್ ಮೂರು ವರ್ಷಗಳ ಮೂರು ಬಾರಿ ಗೆಲುವನ್ನು ಸಾಧಿಸಿದರೂ ಎಂ ಪಿಗಳಿದ್ದರೂ ಕೂಡ ಆ ಸಮಸ್ಯೆ ಹಾಗೇ ಇದೆ ಕಳೆದ ಬಾರಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ರು ಕೂಡ ಕುಡಿಯುವ ನೀರಿನ ಸಮಸ್ಯೆ ಹಾಗೇ ಇದೆ ಇದರ ಜೊತೆಗೆ ಮೂಲಭೂತ ಸೌಕರ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದರೆ ಗೌರಿಬಿದನೂರು ಬಾಗೇಪಲ್ಲಿ ಈ ತಾಲೂಕುಗಳಲ್ಲಿ ಈಗಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ ಈಗಲೂ ಕೂಡ ರಸ್ತೆ ಡಾಂಬರೀಕರಣ ಆಗಿಲ್ಲ ಈಗಲೂ ಕೂಡ ಶಾಲೆಗೆ ಹೋಗಲಿಕ್ಕೆ ಬಸ್ನ ವ್ಯವಸ್ಥೆ ಇಲ್ಲ ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು ಇಂತಹ ಸಮಸ್ಯೆಗಳನ್ನು ಇರುವಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ತನ್ನದೇ ಆದಂಥ ವಿಭಿನ್ನತೆ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಲ್ಕು ತಾಲೂಕುಗಳು ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಮೂರು ಜೊತೆಗೆ ಬೆಂಗಳೂರು ನಗರದ ಯಲಹಂಕ ಈ ಕ್ಷೇತ್ರವನ್ನು ಒಳಪಡಿಸಿಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏರ್ಪಟ್ಟಿರುವಂಥದ್ದು ಈ ಬಾರಿ ಅಖಾಡದಲ್ಲಿರುವಂಥದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ರಕ್ಷಾ ರಾಮಯ್ಯವರು ಹಾಗಾದರೆ ಬೆಳಗ್ಗೆಯಿಂದ ಕೂಡ ರಾಜ್ ನ್ಯೂಸ್ ಸರ್ವೆಯನ್ನು ನಡೆಸಿರುವಂಥದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂ ಪಿ ಯಾರಾಗಬೇಕು ನಿಮ್ಮ ಮತ ಯಾರಿಗೆ ಕರೆ ಮಾಡಿ ವೋಟ್ ಮಾಡಿ ಅಂತ ನಾವು ಸರ್ವೆಯನ್ನು ನಡೆಸಿದ್ವಿ ಹೀಗಾಗಿ ಸಾಕಷ್ಟು ಕರೆಗಳು ಬಂದಿದೆ ರಾಜ್ ನ್ಯೂಸ್ನ ವಾರೂಮ್ಗೆ ಬೆಳಗ್ಗೆಯಿಂದ ಸಾಕಷ್ಟು ಕರೆಗಳು ಬಂದಿರುವಂಥದ್ದು ಬರೋಬ್ಬರಿ ಒಂಬತ್ತು ಸಾವಿರಕ್ಕೂ ಅಧಿಕ ಕರೆಗಳು ಬಂದಿದೆ ಒಂಬತ್ತು ಸಾವಿರಕ್ಕೂ ಅಧಿಕ ಕರೆಗಳು ರಾಜ್ ನ್ಯೂಸ್ ನಾವು ವಾರಿಗೆ ಬಂದಿರುವಂಥದ್ದು ಹಾಗಾದರೆ ಈ ಒಂಬತ್ತು ಸಾವಿರ ಮತಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದಂಥ ಮತಗಳೆಷ್ಟು ಅದೇ ರೀತಿಯಾಗಿ ಬಿ ಜೆ ಪಿಗೆ ಹೋಗಿರುವಂಥ ಮತಗಳೆಷ್ಟು ಎಸ್ ನಾವು ಗಮನಿಸ್ತಾ ಇದ್ದೀವಿ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತು ನಾನ್ನೂರ ಇಪ್ಪತ್ತ ಎರಡು ಒಟ್ಟು ಕರೆಗಳ ಸಂಖ್ಯೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಬಂದಿರುವಂಥ ಕರೆಗಳ ಸಂಖ್ಯೆ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ ಎರಡು ಇಷ್ಟು ಕರೆಗಳನ್ನು ನಾವು ಸ್ವೀಕ ಸ್ವೀಕರಿಸಿರುವಂಥದ್ದು ಜೊತೆಗೆ ಮತದಾರರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೀವಿ ಯಾವ ಪಕ್ಷಕ್ಕೆ ಈ ಬಾರಿ ನಿಮ್ಮ ಬೆಂಬಲ ಯಾಕೆ ಅನ್ನುವ ಪ್ರಶ್ನೆ ಯಾವ ಕಾರಣಕ್ಕಾಗಿ ಈ ಪಕ್ಷವನ್ನ ಆಯ್ಕೆ ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಕೇಳಿರುವಂಥದ್ದು ಕರೆ ಮಾಡಿದಂತ ಸಾಕಷ್ಟು ಮಂದಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ರು ಕೆಲವೊಂದಿಷ್ಟು ಮಂದಿ ಪಿಯ ಸಪೋರ್ಟರ್ಸ್ ಅಂದ್ರೆ ಪಕ್ಕಾ ಬಿಜೆಪಿ ಅಂತ ಹೇಳುವಂಥವರು ಮೋದಿಯವರ ಹೆಸರಲ್ಲಿ ಓಟ್ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಬಂದರೆ ಸಾಂಪ್ರದಾಯಿಕ ಮತಗಳು ಚಿಕ್ಕಬಳ್ಳಾಪುರದಲ್ಲಿ ಇರುವಂಥದ್ದು ಕಾಂಗ್ರೆಸ್ನ ಮತಗಳ ಎಣಿಕೆ ಶುರುವಾದ್ರೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಲಕ್ಷದಿಂದನೇ ಶುರುವಾಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ತುಂಬಾ ಗಟ್ಟಿಯಾಗಿ ನೆಲೆ ಇರುವಂಥದ್ದು ಅಭ್ಯರ್ಥಿ ಯಾರೇ ಇದ್ರೂ ಕೂಡ ಪಕ್ಷ ಮುಖ್ಯ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತೀವಿ ಪಕ್ಷಕ್ಕೆ ವೋಟ್ ಹಾಕ್ತಿವಿ ಅಂತ ಹೇಳಿ ಒಂದಿಷ್ಟು ಮತಗಳು ಕೂಡ ಇರುವಂಥದ್ದು ಅಲ್ಲಿಗೆ ಒಂಬತ್ತು ಸಾವಿರದ ನಾನೂರ ಇಪ್ಪತ್ತ ಎರಡು ಮತಗಳು ಬಂದಿರುವಂಥದ್ದು ಕರೆಗಳು ಬಂದಿರುವಂತರಲ್ಲಿ ಬಿಜೆಪಿಗೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ಕಾಂಗ್ರೆಸ್ಗೆ ಬಂದಿರುವ ಮತಗಳ ಸಂಖ್ಯೆಯನ್ನ ಗಮನಿಸಿದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡು ಮತಗಳು ಕಾಂಗ್ರೆಸ್ಗೆ ಬಂದಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಂದಿರುವಂತ ಮತಗಳನ್ನ ಗಮನಿಸಿದರೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡು ಮತಗಳು ಕಾಂಗ್ರೆಸ್ಗೆ ಬಂದಿದೆ ಇದರಲ್ಲಿ ಪುರುಷರು ಮೂರು ಸಾವಿರದ ಇನ್ನೂರ ಅರವತ್ತ ಒಂದು ಮಹಿಳಾ ಮತದಾರರು ಸಾವಿರದ ಮುನ್ನೂರ ಹನ್ನೊಂದು ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದಾರೆ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ ಎರಡು ಕರೆಗಳು ಒಟ್ಟಾರೆಯಾಗಿ ಬಂದಿರುವಂಥದ್ದು ರಾಜ್ ನ್ಯೂಸ್ಗೆ ಇದರಲ್ಲಿ ಕಾಂಗ್ರೆಸ್ ಪರವಾಗಿ ಬಂದಿರುವಂಥ ಮತಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡು ಈ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎರಡರಲ್ಲಿ ಪುರುಷ ಮತದಾರರು ಕರೆ ಮಾಡಿದ್ದದ್ದು ಮೂರು ಸಾವಿರದ ಇನ್ನೂರ ಅರವತ್ತ ಒಂದು ಮಹಿಳಾ ಮತದಾರರು ಸಾವಿರದ ಮುನ್ನೂರ ಹನ್ನೊಂದು ಕರೆಗಳು ಬಂದಿರುವಂಥದ್ದು ಹಾಗಾದರೆ ಬಿ ಜೆ ಪಿಗೆ ಬಿ ಜೆ ಪಿಗೆ ಎಷ್ಟು ಮತಗಳು ಬಂದಿದೆ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ ಎರಡು ಮತಗಳ ಪೈಕಿ ಬಿ ಜೆ ಪಿಗೆ ಬಂದಿರುವ ಮತಗಳೆಷ್ಟು ಕಾಂಗ್ರೆಸ್ಸನ್ನು ನೋಡಿದ್ವಿ ಬಿ ಜೆ ಪಿಗೆ ಬಂದಿರುವ ಮತಗಳ ಸಂಖ್ಯೆಯನ್ನು ಗಮನಿಸಿದ್ರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮತಗಳು ಬಂದಿರುವಂಥದ್ದು ಒಟ್ಟಾರೆಯಾಗಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮತಗಳು ಬಿ ಜೆ ಪಿಗೆ ಬಂದಿರುವಂಥದ್ದು ಪುರುಷ ಮತದಾರರು ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಮತಗಳು ಬಂದಿದೆ ಮಹಿಳೆಯರು ಸಾವಿರದ ಮೂವತ್ತ ಆರು ಬಂದಿರುವಂಥದ್ದು ಅಂದರೆ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ ಎರಡು ಒಟ್ಟಾರೆ ಮತಗಳ ಸಂಖ್ಯೆ ಬಿ ಜೆ ಪಿಗೆ ಬಂದಿರುವಂಥದ್ದು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಅಂದರೆ ಎಡ್ಜಲ್ಲಿ ನೆಟ್ಟು ನೆಟ್ಟು ಫೈಟ್ ಇದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಅಷ್ಟು ಸುಲಭವಾಗಿಲ್ಲ ಕಳೆದ ಬಾರಿ ಈಸಿಯಾಗಿ ಗೆದ್ದುಕೊಂಡಂತಹ ಬಿ ಜೆ ಪಿ ಈ ಬಾರಿ ಕೂಡ ಅಷ್ಟೇ ಈಸಿಯಾಗಿ ಕೇಕ್ ವಾಕ್ ಆಗಿಲ್ಲ ಅದೇ ರೀತಿಯಾಗಿ ಎಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ನಾವು ಗೆದ್ದೆ ಗೆಲ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತಾರಲ್ವಾ ಕಾಂಗ್ರೆಸ್ನ ನಾಯಕರು ಅವ್ರಿಗೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆ ಕೇಕ್ ವಾಕ್ ಕ್ಷೇತ್ರ ಅಲ್ಲ ಹಾಗಾದ್ರೆ ಈ ರಿಸಲ್ಟ್ಗೆ ಏನು ಕಾರಣ ಶೇಕಡಾವಾರು ಮತಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಎಡ್ಜ್ ಅಲ್ಲಿ ಬಂದಿರುವಂತದ್ದು ಕೇವಲ ಫೈವ್ ಪರ್ಸೆಂಟ್ ಮಾತ್ರ ಬಿ ಜೆ ಪಿ ಲೀಡಲ್ಲಿದೆ ಒಟ್ಟಾರೆಯಾಗಿ ಶೇಕಡವಾರು ರಿಸಲ್ಟ್ ಅನ್ನ ಗಮನಿಸಿದ್ರೆ ಬಿಜೆಪಿಗೆ ಬಂದಿರುವಂಥದ್ದು ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಮತಗಳು ಬಂದಿದೆ ಬಿಜೆಪಿಗೆ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಬಿಜೆಪಿಗೆ ಬಂದರೆ ಕಾಂಗ್ರೆಸ್ಗೆ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಬಿಜೆಪಿಗೆ ಒಂದು ಫೈವ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚಿನ ಬಳಿ ಇರುವಂತದ್ದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೇಳ್ತಾ ಇದ್ರಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಮತಗಳು ಅಂತ ಅದರಲ್ಲಿ ಪುರುಷರು ಮೂರ್ ಸಾವಿರದ ಇನ್ನೂರ ಅರವತ್ತೊಂದು ಮತಗಳು ಬಂದಿದ್ರೆ ಮಹಿಳೆಯರು ಸಾವಿರದ ಮುನ್ನೂರ ಹನ್ನೊಂದು ಮತಗಳು ನಾವು ಈ ಸರ್ವೆಯಲ್ಲಿ ಒಂದು ಗಮನಿಸ್ತಾ ಬರೋದಾದ್ರೆ ಮಹಿಳೆಯರು ಕಾಂಗ್ರೆಸ್ ಕೈ ಹಿಡಿತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹೆಚ್ಚಾಗಿ ಮಹಿಳೆಯರು ಕೂಡ ವೋಟ್ ಮಾಡ್ತಾ ಇರೋದು ಪುರುಷರಿಗಿಂತ ಏನ್ ಕಮ್ಮಿ ಅಲ್ಲ ಅನ್ನುವಂಥದ್ರಲ್ಲಿ ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಇದ್ದಾರೆ ಮಹಿಳಾ ಮಣಿಗಳು ಅದರಲ್ಲೂ ಬಿಡುವನ್ನ ಮಾಡ್ಕೊಂಡು ನಾವು ಓಟ್ ಮಾಡ್ಬೇಕು ನಮ್ಮ ಅಭ್ಯರ್ಥಿಗೆ ನಮ್ಮ ಓಟ್ ಒಂದು ಅಹ್ ಅಂತ ಹೇಳಿ ಟೈಮ್ ಕೊಟ್ಟು ಮಾಡ್ತಾ ಇರೋದು ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸರ್ವೆಯ ರಿಸಲ್ಟನ್ನು ನಾವು ನೋಡೋದಾದ್ರೆ ಒಟ್ಟಾರೆಯಾಗಿ ಇವತ್ತು ನಿಮ್ಗಾಗ್ಲೇ ನಾವು ಹೇಳಿದೀವಿ ಯಾರ ಪರವಾಗಿ ಎಷ್ಟು ಅಂತ ಬಿ ಜೆ ಪಿ ಪರವಾಗಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕಾಂಗ್ರೆಸ್ ಪರವಾಗಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಅಂದರೆ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಬಂದಿದೆ ಅಂತ ರಿಸಲ್ಟ್ ನಾವು ಹೇಳೋಕ್ಕೂ ಮೊದಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಾಜ್ ನ್ಯೂಸ್ ಸರ್ವೆಯ ರಿಸಲ್ಟ್ ನಿಮ್ಮ ಮುಂದೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಕೇವಲ ಒಂದೇ ಒಂದು ಪರ್ಸೆಂಟ್ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಇವರಿಗೆ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟ್ ಒಂದೇ ಒಂದು ಪರ್ಸೆಂಟ್ ಅಲ್ಲಿ ಆಚೆ ಈಚೆ ಆಗಿದೆ ಅಂದರೆ ಇದು ಎಂತ ನೆಕ್ ಟು ನೆಕ್ ಫೈಟ್ ಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಬಹುದು ಕಾಂಗ್ರೆಸ್ಗೆ ಬಂದಂತಹ ಮತಗಳು ಪರ್ಸೆಂಟೇಜ್ ಅಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಆದ್ರೆ ಬಿ ಜೆ ಪಿ ಪಡೆದುಕೊಂಡಂತದ್ದು ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನ ಶೇಕಡಾವಾರು ಈ ಬಾರಿ ತೆಗೆದುಕೊಂಡಿದೆ ಚಿಕ್ಕಬಳ್ಳಾಪುರ ಅಂದ್ರೆ ರಕ್ಷಾ ರಾಮಯ್ಯ ಅವರು ಒಂದು ಪರ್ಸೆಂಟ್ ಹಿಂದಿದ್ದಾರೆ ಮೇಲುಗೈ ಸಾಧಿಸ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ ನಮ್ಮ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಎಷ್ಟೇ ಕಣ್ಣನ್ನ ಇಟ್ರು ಕೂಡ ಅಂದ್ರೆ ಈ ಮುಂದೆನಾದ್ರೂ ಅವರು ಮತ್ತಷ್ಟು ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ ಗೆಲ್ಲಿಸ್ಕೊಂಡು ಬರೋದಿಕ್ಕೆ ಸಂಘಟನೆ ಮಾಡುವ ವಿಚಾರದಲ್ಲಿ ಆಗಿರಬಹುದು ಏನು ಮಾಡ್ತಾರೋ ಗೊತ್ತಿಲ್ಲ ಈಗಾಗಲೇ ಸುಧಾಕರ್ ಅವರು ಕಣ್ಣೀರನ್ನು ಹಾಕ್ತಾ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥ ಟಾಕ್ಸ್ಗಳು ಕೂಡ ಇದೆ ಅಂದರೆ ಸಿಂಪತಿ ಕಳೆದ ಬಾರಿ ಸೋಲ್ಸಿದ್ವಿ ಅವರನ್ನೇ ಈ ಬಾರಿ ಗೆಲ್ಲಿಸ್ಬೇಕು ಅಂತ ಜನ ಏನಾದರೂ ಸಿಂಪತಿಗೆ ಓಟ್ ಮಾಡಿದ್ರೆ ಯಂಗ್ ಲೀಡರ್ ಅಂತ ಹಾಕಿರುವ ರಕ್ಷಾ ರಾಮಯ್ಯ ಅವರು ಮಕಾಡೆ ಮಲಗುವಂತಹ ಸಾಧ್ಯತೆ ಇದೆ ಆದ್ರೆ ರಾಜ್ಯದಲ್ಲಂತೂ ಕಾಂಗ್ರೆಸ್ನ ಅಲೆ ತುಂಬಾ ಚೆನ್ನಾಗಿ ಇದೆ ಅದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಚಿಕ್ಕಬಳ್ಳಾಪುರ ರಿಸಲ್ಟ್ ನೋಡ್ತಾ ಬಿಜೆಪಿ ಲೀಡಿಂಗ್ ಅಂದ್ರೆ ಅದು ಹೆಚ್ಚಿನ ಲೀಡಿಂಗ್ ಅಂತ ಏನು ಅಲ್ಲ ಕಂಪಲ್ಸರಿ ನೆಕ್ ಟು ನೆಕ್ಟ್ ಫೈಟ್ ಅಂತೂ ಕಾಣಿಸ್ತಾ ಇದೆ ಅಂದ್ರೆ ಇಬ್ಬರಿಗೂ ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಮತದಾರರು ಕೂಡ ಅಂತ ಈಗ ರಿಸಲ್ಟ್ ಅನ್ನ ಯಾವ ರೀತಿಯಾಗಿ ಒಂದ್ ರೀತಿಯಾಗಿ ರಾಜ್ ನ್ಯೂಸ್ ಯಾವ ರೀತಿ ಕೆಲಸಕ್ಕೆ ಕೈ ಹಾಕಿದೆ ಅಂದ್ರೆ ರಾಗಿ ಮೂಟೆಯಲ್ಲಿ ಸಾಸ್ವೆಯನ್ನು ಹುಡುಕುವಂತ ಕೆಲಸಕ್ಕೆ ನಾವು ಕೈ ಹಾಕಿರುವಂತದ್ದು ರಿಸಲ್ಟ್ ನೋಡ್ತಾ ಇದ್ರು ಕೂಡ ಅದೇ ರೀತಿ ಗೊತ್ತಾಗ್ತಾ ಇದೆ ನಮಗೆ ಯಾಕಂದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಯಾರು ಕೂಡ ಗೆಲ್ತಾರೆ ಇಂಥವರೇ ಸೋಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಈ ಪಾಯಿಂಟ್ ಫೈವ್ ಪರ್ಸೆಂಟ್ ಯಾಕೆ ಬಿಜೆಪಿ ಲೀಡಲ್ಲಿದೆ ಇದ್ರ ಬಗ್ಗೆ ಮಾತನಾಡಬೇಕಾಗುತ್ತೆ ಯಾಕೆ ಅಂತ ಯಾಕಂದ್ರೆ ಯಾಕೆ ಅಂದ್ರೆ ಈ ಬಾರಿ ಏನ ರಿಸಲ್ಟ್ ಅನ್ನು ನೋಡಿದ್ರೆ ಮೈತ್ರಿ ಆಗಿದೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ವರ್ಕೌಟ್ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾವ ರೀತಿ ಮೈತ್ರಿ ವರ್ಕೌಟ್ ಆಗುತ್ತೆ ಅಂದ್ರೆ ಒಕ್ಕಲಿಗ ಸಮುದಾಯದ ಮತಗಳನ್ನ ಗಮನಿಸಿದರೆ ನೀವು ಪ್ರಮುಖವಾಗಿ ಆಲ್ಮೋಸ್ಟ್ ಏಳು ಲಕ್ಷ ಆಲ್ಮೋಸ್ಟ್ ಎಂಟು ಲಕ್ಷ ಮತಗಳು ಇರುವಂತದ್ದು ಒಕ್ಕಲಿಗ ಸಮುದಾಯದ ಮತಗಳು ಯಾರ ಕೈಯಲ್ಲಿದೆ ಇಷ್ಟು ವರ್ಷಗಳ ಕಾಲ ಅಂದ್ರೆ ಜೆ ಡಿ ಎಸ್ ಆಗಿ ಬಿಜೆಪಿಯ ಹೋಲ್ಡ್ ಅಲ್ಲಿ ಇರುತ್ತೆ ಈಗ ಬಿಜೆಪಿಯ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಷ್ಟಾಗಿ ಹೋಲ್ಡ್ ಇಲ್ಲ ಬಟ್ ಜೆ ಡಿ ಎಸ್ ಹೋಲ್ಡ್ ಅಂತೂ ಇದ್ದೇ ಇದೆ ಬಟ್ ಈಗ ಬಿಜೆಪಿಯ ಹೋಲ್ಡ್ ಇತ್ತಲ್ವಾ ಜೆಡಿಎಸ್ ನಲ್ಲಿ ಅದರಲ್ಲಿ ಬಿಜೆಪಿಯಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಒಂದಿಷ್ಟು ಹೋಲ್ಡ್ ಅನ್ನ ಹೊಂದಿತ್ತು ಈಗ ಜೆಡಿಎಸ್ ಮತಗಳು ಕ್ರೋಢೀಕರಣ ಆಗುವ ಕಾರಣಕ್ಕಾಗಿ ಅಲ್ಲಿ ಪ್ಲಸ್ ಆಗ್ತಾ ಇದೆ ಮೈತ್ರಿಗೆ ಅಂತ ಇದ್ರ ಜೊತೆಗೆ ಇನ್ನೊಂದು ಏನಾಗ್ತಾ ಇರುವ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಒಬ್ಬ ಅಭ್ಯರ್ಥಿಯ ಚುನಾವಣೆಗೆ ಹೋಗ್ತಾ ಇದಾರೆ ಅಂದ್ರೆ ಯಾರು ಅಭ್ಯರ್ಥಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವ ಅಭ್ಯರ್ಥಿ ಆದ್ರೆ ಒಂದು ಮೈಲೇಜ್ ಸಿಗುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಾವು ಅಭ್ಯರ್ಥಿ ಇಂಥವ್ರು ಡಾಕ್ಟರ್ ಕೆ ಸುಧಾಕರ್ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ರಕ್ಷಾ ರಾಮಯ್ಯ ಅಂತ ಬಂದರೆ ಹೊಸಬರು ಇರುವಂತದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಜನರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ಹೊಸ ಮುಖ ಯಪ್ಪ ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಹೇಳಿಕೆ ಕೊಟ್ಟರು ತುಂಬಾ ಜನ ಕೊಡ್ತಾರೆ ಏ ಹೆಸರೇ ಗೊತ್ತಿಲ್ಲ ಅಂದರು ಯಾಕೆ ಓಟ್ ಆಗಬೇಕು ಅಂತ ಇದೊಂದು ಕೂಡ ಇರುವಂಥದ್ದು ಇದರ ಜೊತೆಗೆ ಈ ಬಾರಿ ಅಲ್ಲಿ ಮೋದಿ ಸರ್ಕಾರದ ಹತ್ತು ವರ್ಷದ ಸಾಧನೆಗಳು ಅಂದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹೊರತಾಗಿ ಮೋದಿ ಅವರ ಹವಾ ವರ್ಕೌಟ್ ಆಗುತ್ತೆ ಯಾವ ಕಾರಣಕ್ಕೆ ಅಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ ಬೆಂಗಳೂರಿಗೆ ಬರುವಂತ ಯಲಹಂಕ ಬರುತ್ತೆ ಯಲಹಂಕ ಬಿಜೆಪಿಯ ದೊಡ್ಡ ಒಂದು ರೀತಿಯಾಗಿ ದೊಡ್ಡ ಸಂಘಟನೆ ಇರುವಂತದ್ದು ಮತ್ತೆ ಸತತ ಗೆಲುವನ್ನ ಸಾಧಿಸ್ತಾ ಇರುವಂತಹ ವಿಶ್ವನಾಥ್ ಅವರ ಫ್ಯಾಕ್ಟರ್ ಜೊತೆಗೆ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿಯ ಹೋಟ್ಗಳು ಕಂಪ್ಲೀಟ್ ಆಗಿ ಹೋಗುತ್ತೆ ದೊಡ್ಡಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೂ ಕೂಡ ಬಿಜೆಪಿ ಸ್ಟ್ರಾಂಗ್ ಆಗಿರುವಂತದ್ದು ಇನ್ನ ಈ ನಗರ ಭಾಗ ಅಂತ ತೆಗೆದುಕೊಂಡ್ರೆ ನಗರ ಭಾಗದಲ್ಲಿ ಆಲ್ಮೋಸ್ಟ್ ಬಿಜೆಪಿಯ ಫೇವರ್ ಆಗಿ ಮತದಾರರು ಇರ್ತಾರೆ ಇಲ್ಲಿ ಮೋದಿ ಅವರ ಹವಾ ವರ್ಕೌಟ್ ಆಗುತ್ತೆ ಮತ್ತು ಹಿಂದುತ್ವದ ಮತಗಳು ಕೂಡ ಚಲಾವಣೆ ಆಗುತ್ತೆ ಇದು ಬಿಜೆಪಿ ಎಲ್ಲೋ ಒಂದ್ ಕಡೆ ಅಲ್ಲಿ ವರ್ಕ್ಔಟ್ ಆಗ್ತಾ ಇದೆಯಾ ಅಂತ ಮತ್ತೊಂದು ಏನಂದ್ರೆ ಈ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಗಮನಿಸ್ತಾ ಇದ್ವಲ್ಲ ಈ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಯಾರು ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ಆಗ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿಗಳು ಕೈ ಹಿಡಿತಾ ಇದೆಯಾ ಅನ್ನುವ ಪ್ರಶ್ನೆ ಯಾಕಂದ್ರೆ ಎಲ್ಲರೂ ಕೂಡ ಒಂದು ಅಂದಾಜು ಮಾಡಿದ್ರು ಈ ಬಾರಿ ರಿಸಲ್ಟ್ ಯಾವ ರೀತಿಯಾಗಿ ಅಂದ್ರೆ ಲೋಕಸಭಾ ಚುನಾವಣೆಯ ಯಾವ ರೀತಿಯ ಕುತೂಹಲ ಅಂದ್ರೆ ಯಾವ ಗ್ಯಾರಂಟಿ ಗೆಲ್ಲುತ್ತೆ ಅನ್ನೋದೇ ಕುತೂಹಲ ಈ ಬಾರಿ ಖಂಡಿತ ಸಿದ್ದರಾಮಯ್ಯ ಒಂದಷ್ಟು ಜನ ಕಾಲ್ ಮಾಡಿದಾಗ ಹೇಳ್ತಾರೆ ನಮಗ್ ಗೊತ್ತಾಗಲ್ಲ ಅವ್ರು ಯಾವ ತರ ಮಾತಾಡ್ತಾರೆ ಅಂತ ಈ ಬಾರಿ ಮೈತ್ರಿ ಇದೆ ಮೈತ್ರಿ ನಮಗೆ ಖುದ್ದು ಇಷ್ಟ ಇಲ್ಲ ಆದ್ರೆ ಕೇಂದ್ರದಲ್ಲಿ ನಮಗೆ ಮೋದಿ ಬರ್ಲೇಬೇಕು ಅನ್ನೋದು ಒಂದ್ ರೀತಿ ತೊಟ್ಟು ನಿಂತು ಬಿಟ್ಟಿದ್ದಾರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬೇಕಾದ್ರೆ ಕಾಂಗ್ರೆಸ್ ಇರ್ಲಿ ನಮಗೆ ಅದ್ರದ್ದು ಅದಕ್ಕೆ ಸಂಬಂಧ ಇಲ್ಲ ಏನ್ ಕೆಲವರು ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ ಕೇಂದ್ರದಲ್ಲಿ ಬಿಜೆಪಿ ಇರ್ಲೇಬೇಕು ಯಾಕಂದ್ರೆ ಹಾಗಿದ್ದಾಗ ಮಾತ್ರ ಒಬ್ರು ಮೇಲೆ ಒಬ್ರು ಚಾಟ ಮಾಡ್ಕೊಂಡೋ ಅಥವಾ ಒಬ್ರು ಮೇಲೆ ಒಬ್ರು ಬಟ್ ಮಾಡ್ಕೊಂಡೋ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಹೇಳ್ತಿದ್ದೆ ಅಲ್ವಾ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಚುನಾವಣೆಯಲ್ಲಿ ಪ್ರಶ್ನೆ ಕೇಳ್ತೀವಿ ನಾವು ಕಾಲ್ ಮಾಡಿದ ಸಂದರ್ಭದಲ್ಲಿ ಯಾಕೆ ಈಗ ಈ ಬಾರಿ ಮೋದಿಗೆ ಅಂತ ಕೇಳಿದ್ರೆ ಹೌದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಕೇಂದ್ರದಲ್ಲಿ ಮೋದಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕೂಡ ರೀತಿಯಾಗಿ ಯೋಚನೆ ಮಾಡ್ತಾ ಇದಾರೆ ಲೋಕಸಭಾ ಚುನಾವಣೆಗೆ ಒಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲೂ ಒಂದ್ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಮತದಾರರು ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತ ಖಂಡಿತ ಖಂಡಿತ ಇಲ್ಲಿ ಈಗ ರಕ್ಷಾರಾಮಯ್ಯ ಅವ್ರ ವಿಚಾರಕ್ಕೆ ತಗೊಂಡ್ರೆ ಅವರು ಹೇಳುದು ನೀವು ವಲಸಿಗರನ್ ತಂದು ಹಾಕ್ಬಿಡ್ತೀರಾ ಇಲ್ಲಿ ಯಾರು ಇರ್ತಾರೆ ಅಂತ ಈಗ ವಲಸಿಗರನ್ನು ಬಿಟ್ಟು ಹಾಕಿ ಕ್ಷೇತ್ರದ ನಿಮ್ಮ ಜಿಲ್ಲೆಯವ್ರನ್ನೇ ನಾವು ಹಾಕಿದ್ರು ಯಾರು ನಿಮ್ಮ ಕೈಗೆ ಸಿಗ್ತಾರೆ ಅದನ್ನು ಕೂಡ ಪ್ರಶ್ನೆ ಇದ್ದೇ ಇದೆ ಯಾಕಂದ್ರೆ ಈಸಿಯಾಗಿ ಸಿಗೋದೇ ತುಂಬಾ ಕಷ್ಟ ಅದರಲ್ಲಿ ಶಾಸಕರೇ ಸಿಗಲ್ಲ ಇನ್ನು ಎಂ ಪಿಗಳು ಎಲ್ಲಿಂದ ಸಿಗ್ತಾರೆ ಇವ್ರಿಗೆ ಇವ್ರನ್ನ ಅವ್ರು ನೋಡ್ಕೊಂಡು ಇವ್ರು ದೆಹಲಿಗೆ ಹೋಗ್ಬೇಕಾಗತ್ತೆ ಅಷ್ಟೇ ಈ ಹಿಂದೆ ಆಗಿದ್ದು ಅಷ್ಟೇ ಇಪ್ಪತ್ತೇಳು ಜನ ಶಾಸಕರು ಬಿಜೆಪಿಯಿಂದ ಹೋದ್ರು ಒಬ್ಬರು ಕೂಡ ಅಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದ ವಿಚಾರವನ್ನ ಅಲ್ಲಿ ಧ್ವನಿಯತ್ತಿ ಕೇಳಲಿಲ್ಲ ಅಲ್ಲಿ ಸಂಸತ್ತಲ್ಲಿ ಒಂದಷ್ಟು ಗಲಾಟೆ ಆಯ್ತು ಆಗ ರಾಜ್ಯದಲ್ಲಿ ಯಾರೂ ಕೂಡ ಮಾತನಾಡ್ಲಿಲ್ಲ ನೀರಾವರಿ ವಿಚಾರದಲ್ಲಿ ಮಾತನಾಡ್ಲಿಲ್ಲ ಕೇಂದ್ರ ಬರ ಪರಿಹಾರವನ್ನ ಕೊಡ್ಲಿಲ್ಲ ಅದಕ್ಕೆ ಯಾಕೆ ಕೊಡ್ಲಿಲ್ಲ ಅಂತ ಧ್ವನಿ ಮಾಡ್ಬೇಕಲ್ಲ ಧ್ವನಿ ಎತ್ಲೇಬೇಕು ಯಾಕಂದ್ರೆ ಅಲ್ಲಿರೋದು ಅವ್ರದ್ದೇ ಸರ್ಕಾರ ಆದ್ರೂ ಕೂಡ ಇವ್ರು ಜನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಜನ ಇವ್ರಿಗೆ ಓಟ್ ಹಾಕ್ಬೇಕು ಗೆಲ್ಸ್ಬೇಕಂದಾಗ ಹೋಗಲ್ ಪ್ರಶ್ನೆ ಮಾಡ್ಬೇಕು ಅವ್ರು ಮೋದಿ ಅವರಾದ್ರೂ ಆಗಿರ್ಲಿ ಮತ್ತೊಬ್ರಾದ್ರೂ ಆಗಿರ್ಲಿ ನಮಗೆ ಜನರ ಇಂಪಾರ್ಟೆನ್ಸ್ ನಮ್ ಕಡೆ ಹೋಲ್ಬೇಕು ಅಂತಂದ್ರೆ ಇವ್ರಲ್ಲಿ ಧ್ವನಿ ಎತ್ಲೇಬೇಕು ಬಟ್ ಅಂತವ್ರು ಯಾರು ಕಾಣಿಸ್ಲೇ ಇಲ್ವಲ್ಲ ತಕ್ಷಣ ನಿಂತು ದೊಡ್ಡ ಚಪ್ಪಾಳೆ ತಟ್ಟವ್ರಿಗೆ ಮತ ಹಾಕೋದಾದ್ರೆ ಬಿಜೆಪಿ ಬಿಜೆಪಿಯ ಪಾಯಿಂಟ್ ಮಾತಿದ್ರು ಬಟ್ ಕಾಂಗ್ರೆಸ್ ಅಲ್ಲೂ ಕೂಡ ಒಂದಿಷ್ಟು ಮತಗಳು ಬಂದಿದೆ ನಿಮಗೆ ನಲವತ್ತೊಂಬತ್ತು ಫೈವ್ ಪರ್ಸೆಂಟ್ ಅಂತ ಕಾಂಗ್ರೆಸ್ ಈಸಿಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ನ ಏನ್ ಪ್ಲಸ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಈ ರಿಸಲ್ಟ್ ಗೆ ಈಗ ಬಂದಿರೋ ರಿಸಲ್ಟ್ ಅನ್ನ ನೋಡಿದ್ರೆ ಮುಖ್ಯವಾಗಿ ಆ ಎಂ ಎಸ್ ರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸು ಚಿಕ್ಕಬಳ್ಳಾಪುರದಲ್ಲಿ ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಅನ್ನೋದಕ್ಕಿಂತ ಎಂ ಎಸ್ ರಾಮಯ್ಯ ಅವರ ಈಗ ರಕ್ಷಾ ರಾಮಯ್ಯ ಅವರ ತಾತ ಅವರ ತಾತ ಇದ್ದಾರಲ್ವಾ ಅವರು ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ನಿಮ್ಗೆ ಕೈವಾರ ಚಿಂತಾಮಣಿ ಆ ಕಡೆ ಹೋದ್ರೆ ಅಂದ್ರೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಈ ಕಡೆ ಹೋಗ್ಬಿಟ್ರೆ ಎಲ್ಲರೂ ಎಲ್ಲವೂ ಕೂಡ ಈ ಕೈವಾರ ಇನ್ಫ್ಲುಯೆನ್ಸ್ ತುಂಬಾ ಇರುವಂತದ್ದು ತಾತನವರ ಇನ್ಫ್ಲುಯೆನ್ಸ್ ಇದೆ ಮತ್ತೆ ಅಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ತುಂಬಾ ಅದು ಕೂಡ ಅವ್ರಿಗೆ ಪ್ಲಸ್ ಆಗ್ತಾ ಇದೆ ಮತ್ತು ಬಲಜಿಗ ಸಮುದಾಯ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಒಂದು ಪಾಯಿಂಟ್ ಎಂಬತ್ತು ಸಾವಿರ ಇರುವಂಥದ್ದು ಒಂದು ಲಕ್ಷ ಎಂಬತ್ತು ಸಾವಿರ ಅವ್ರ ಮತಗಳಿರುವ ಕಾರಣಕ್ಕಾಗಿ ಅವರು ಕೂಡ ಅವ್ರ ನಿಲ್ತಾರೆ ಇದರ ಜೊತೆಗೆ ಅಹಿಂದ ಮತಗಳು ದಲಿತ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳು ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಆಲ್ಮೋಸ್ಟ್ ಕಾಂಗ್ರೆಸ್ ಫೇವರ್ ಆಗಿರುವ ಕಾರಣಕ್ಕಾಗಿ ಈ ರಿಸಲ್ಟನ್ನು ನೋಡ್ತಾ ಇರುವಂಥದ್ದು ಕಾದು ನೋಡಬೇಕಾಗುತ್ತೆ ಈ ಬಾರಿಯ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದಕ್ಕೆ ಜೂನ್ ನಾಲ್ಕನೇ ತಾರೀಕು ಎಲ್ಲವೂ ಕೂಡ ಉತ್ತರ ಸಿಗುತ್ತೆ ಮತ್ತಷ್ಟು